ನಾನು ಮಂತ್ರಿ ಮಾಡಿ ಅಂತನ್ನ ಕೂಡ ಡೆಲ್ಲಿಗೆ ಹೋಗಲಿಲ್ಲ ಯಾರು ಕೇಳಲಿಲ್ಲ ಒಂದು ವರ್ಷ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಮೈಸೂರು ಜಿಲ್ಲೆಯನ್ನು ಕೂಡ ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಅದ ಆಧಾರದ ಮೇಲೆ ಎರಡನೇ ಅವಕಾಶವನ್ನ ಮಂತ್ರಿ ಮಾಡತಕ್ಕಂತ ಅವಕಾಶವನ್ನ ಹೈಕಮಾಂಡ್ನರು ಈಗಿನ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಇಂತದೆ ಖಾತೆ ಕೊಡಿ ಅಂತ ಕೇಳಲಿಲ್ಲ ಇಂತದೆ ಜಿಲ್ಲೆ ಕೊಡಿ ಅಂತ ಕೇಳಲಿಲ್ಲ ಬೈ ಚಾನ್ಸ್ ನನ್ನನ್ನೇ ನಿಮಗೆ ಯಾವ ಪೋರ್ಟ್ಫೋಲಿಯೋ ಬೇಕು ಅಂದ್ರೆ ನನಗೆ ಬೆಂಗಳೂರು ಖಾತೆ ಕೊಡಿ ಅಂತ ಹೇಳ್ತಾನೆ ಯಾವ ಜಿಲ್ಲೆ ಬೇಕು ಅಂತಂದ್ರೆ ಬೆಂಗಳೂರು ಜಿಲ್ಲೆ ಕೊಡಿ ಅಂತ ಹೇಳ್ತಾನೆ ಕೇಳಿದ್ರೆ ಅವರು ಕೇಳಲ್ಲ ನನಗೆ ಅಲ್ಲಲ್ಲ ಬೆಂಗಳೂರೇ ಬೆಂಗಳೂರು ಅಂದ್ರೆ ಕಾರ್ಪೊರೇಷನ್ ಬರ್ತದೆ ಎಲ್ಲ ಬರ್ತದೆ ನಮ್ಮದು ಕಾನ್ಸ್ಟಿಟ್ಯೂಯೆನ್ಸಿ ಇರೋದು ಅಲ್ಲೇ ಆದ್ರಿಂದ ಕಾರ್ಪೊರೇಷನ್ ಚುನಾವಣೆ ಕೂಡ ಬರ್ತಾ ಇರೋದ್ರಿಂದ ಒಂದು ಅನುಕೂಲ ಆಗ್ತದೆ ಅಂತಕಂತ ಅವರು ಕೇಳಿದ್ರೆ ನಾನು ಹೇಳ್ತೀನಿ ಅವರು ಕೇಳಲ್ಲ ನಾವು ಹೇಳಲ್ಲ ಅಮಿಶ್ ಅವರು ಏನಾಯ್ತು ಹೊಸದಾಗಿ ಸೆಂಟ್ರಲ್ ಸಹಕಾರ ಸಚಿವರು ಆದ್ರು ನಾವು 15 ವರ್ಷದಿಂದ ನಾನು ಈಗ ನ್ಯಾಷನಲ್ ಹೌಸಿಂಗ್ ಫೆಡರೇಷನ್ ಉಪಾಧ್ಯಕ್ಷ ಆಗಿ 22 ವರ್ಷ ಆಯ್ತು 20 ವರ್ಷದಿಂದ ಸಾಮಾನ್ಯವಾಗಿ ಡೆಲ್ಲಿಯ ಎಲ್ಲ ನಾಯಕರುಗಳು ಸಹಕಾರಿಗಳು ಟ್ರೈ ಮಾಡ್ತಲೇ ಇದ್ದೋ ಸಹಕಾರ ಕ್ಷೇತ್ರನ ಕೃಷಿ ಇದರನ್ನೇ ಬೇರ್ಪಡಿಸಿ ಅಂತ ಹೇಳಿ ಅದಾಗಿರಲಿಲ್ಲ ಈಗ ಪ್ರಧಾನಮಂತ್ರಿಗಳು ಅದನ್ನ ಸಹಕಾರ ಸಚಿವಾಲಯವನ್ನ ಸೆಪರೇಟ್ ಆಗಿ ಮಾಡಿದ್ದಾರೆ ನಮಗೆ ನೇರವಾಗಿ ಸಹಕಾರ ಸಚಿವರನ್ನ ಭೇಟಿ ಮಾಡತಕ್ಕಂತದ್ದು ನಮ್ಮ ಕರ್ನಾಟಕಕ್ಕೆ ಏನು ಸಹಕಾರ ಇದಲ್ಲ ಏನೇನು ತೊಂದರೆ ಇದೆ ಅದನ್ನ ಸರಿಪಡಿಸತಕ್ಕಂತದಕ್ಕೆ ನೇರವಾಗಿ ಆಗ್ತದೆ ಅದರಲ್ಲಿ ನಾವು ಅವರಿಗೆ ಒಂದು ಲೆಟರ್ ಬರೆದಿದ್ದು ಇದು ಸಹಾಯ ಆಗ್ತದೆ ಸಹಕಾರ ಕ್ಷೇತ್ರ ನೀವು ಸೆಪರೇಟ್ ಸಚಿವಾಲಯ ಇರೋದ್ರಿಂದ ಸೆಪರೇಟ್ ಸಹಕಾರ ಸಚಿವರು ಇರೋದ್ರಿಂದ ಸಹಕಾರಿಗಳಿಗೆ ಅನುಕೂಲ ಆಗಬೇಕು ರೈತರಿಗೆ ಅನುಕೂಲ ಆಗಬೇಕು ಅಂತಕಂತ ಅದನ್ನ ಮೆಚ್ಚಿಗೆ ಅಂತಾನೆ ಒಂದು ಲೆಟರ್ ಬರೆದಿದ್ದಾರೆ ಸರ್ ಅದಕ್ಕೆ ಅವರು ಒಂದು ಲೆಟರ್ ಅನ್ನು ಬರೆದಿದ್ದಾರೆ ನಾನು ಮಂತ್ರಿ ಮಾಡಿ ಅಂತನ್ನ ಕೂಡ ಡೆಲ್ಲಿಗೆ ಹೋಗಲಿಲ್ಲ ಯಾರು ಕೇಳಲಿಲ್ಲ ಒಂದು ವರ್ಷ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಮೈಸೂರು ಜಿಲ್ಲೆಯನ್ನು ಕೂಡ ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಅದ ಆಧಾರದ ಮೇಲೆ ಎರಡನೇ ಅವಕಾಶವನ್ನ ಮಂತ್ರಿ ಮಾಡತಕ್ಕಂತ ಅವಕಾಶವನ್ನ ಹೈಕಮಾಂಡ್ನರು ಈಗಿನ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಇಂತದೆ ಖಾತೆ ಕೊಡಿ ಅಂತ ಕೇಳಲಿಲ್ಲ ಇಂತದೆ ಜಿಲ್ಲೆ ಕೊಡಿ ಅಂತ ಕೇಳಲಿಲ್ಲ ಬೈ ಚಾನ್ಸ್ ನನ್ನನ್ನೇ ನಿಮಗೆ ಯಾವ ಪೋರ್ಟ್ಫೋಲಿಯೋ ಬೇಕು ಅಂದ್ರೆ ನನಗೆ ಬೆಂಗಳೂರು ಖಾತೆ ಕೊಡಿ ಅಂತ ಹೇಳ್ತಾನೆ ಯಾವ ಜಿಲ್ಲೆ ಬೇಕು ಅಂತಂದ್ರೆ ಬೆಂಗಳೂರು ಜಿಲ್ಲೆ ಕೊಡಿ ಅಂತ ಹೇಳ್ತಾನೆ ಕೇಳಿದ್ರೆ ಅವರು ಕೇಳಲ್ಲ ನನಗೆ ಅಲ್ಲಲ್ಲ ಬೆಂಗಳೂರೇ ಬೆಂಗಳೂರು ಅಂದ್ರೆ ಕಾರ್ಪೊರೇಷನ್ ಬರ್ತದೆ ಎಲ್ಲ ಬರ್ತದೆ ನಮ್ಮದು ಕಾನ್ಸ್ಟಿಟ್ಯೂಯೆನ್ಸಿ ಇರೋದು ಅಲ್ಲೇ ಆದ್ರಿಂದ ಕಾರ್ಪೊರೇಷನ್ ಚುನಾವಣೆ ಕೂಡ ಬರ್ತಾ ಇರೋದ್ರಿಂದ ಒಂದು ಅನುಕೂಲ ಆಗ್ತದೆ ಅಂತಕಂತ ಅವರು ಕೇಳಿದ್ರೆ ನಾನು ಹೇಳ್ತೀನಿ ಅವರು ಕೇಳಲ್ಲ ನಾವು ಹೇಳಲ್ಲ ಇಲ್ಲ ಅಮಿಶ್ ಅವ್ರಿಗೆ ಏನಾಯ್ತು ಹೊಸದಾಗಿ ಸೆಂಟ್ರಲ್ ಸಹಕಾರ ಸಚಿವರು ಆದ್ರು ನಾವು 15 ವರ್ಷದಿಂದ ನಾನು ಈಗ ನ್ಯಾಷನಲ್ ಹೌಸಿಂಗ್ ಫೆಡರೇಷನ್ ಉಪಾಧ್ಯಕ್ಷ ಆಗಿ 22 ವರ್ಷ ಆಯ್ತು 20 ವರ್ಷದಿಂದ ಸಾಮಾನ್ಯವಾಗಿ ಡೆಲ್ಲಿಯ ಎಲ್ಲ ನಾಯಕರುಗಳು ಸಹಕಾರಿಗಳು ಟ್ರೈ ಮಾಡ್ತಲೇ ಇದ್ದೋ ಸಹಕಾರ ಕ್ಷೇತ್ರನ ಕೃಷಿ ಇದರನ್ನೇ ಬೇರ್ಪಡಿಸಿ ಅಂತ ಹೇಳಿ ಅದಾಗಿರಲಿಲ್ಲ ಈಗ ಪ್ರಧಾನಮಂತ್ರಿಗಳು ಅದನ್ನ ಸಹಕಾರ ಸಚಿವಾಲಯವನ್ನ ಸೆಪರೇಟ್ ಆಗಿ ಮಾಡಿದ್ದಾರೆ ನಮಗೆ ನೇರವಾಗಿ ಸಹಕಾರ ಸಚಿವರನ್ನ ಭೇಟಿ ಮಾಡತಕ್ಕಂತದ್ದು ನಮ್ಮ ಕರ್ನಾಟಕಕ್ಕೆ ಏನು ಸಹಕಾರ ಇದಲ್ಲ ಏನೇನು ತೊಂದರೆ ಇದೆ ಅದನ್ನ ಸರಿಪಡಿಸತಕ್ಕಂತದಕ್ಕೆ ನೇರವಾಗಿ ಆಗ್ತದೆ ಅದರಲ್ಲಿ ನಾವು ಅವರಿಗೆ ಒಂದು ಲೆಟರ್ ಬರೆದಿದ್ದು ಇದು ಸಹಾಯ ಆಗ್ತದೆ ಸಹಕಾರ ಕ್ಷೇತ್ರ ನೀವು ಸೆಪರೇಟ್ ಸಚಿವಾಲಯ ಇರೋದ್ರಿಂದ ಸೆಪರೇಟ್ ಸಹಕಾರ ಸಚಿವರು ಇರೋದ್ರಿಂದ ಸಹಕಾರಿಗಳಿಗೆ ಅನುಕೂಲ ಆಗಬೇಕು ರೈತರಿಗೆ ಅನುಕೂಲ ಆಗಬೇಕು ಅಂತಕಂತ ಅದನ್ನ ಮೆಚ್ಚಿಗೆ ಅಂತಾನೆ ಒಂದು ಲೆಟರ್ ಬರೆದಿದ್ದಾರೆ ಅದಕ್ಕೆ ಅವರು ಒಂದು ಲೆಟರ್ ಬರೆದಿದ್ದಾರೆ